ಶ್ರೀ ರಘುವರ ಜೀ ಕೆ ಅವರ ಮಹಾರಾಜ್ ಜೀ ಬೋಲೋ ಶ್ರೀ ರಾಮಚಂದ್ರ ಮಹಾರಾಜ್ ಜೀ ಅನಂತ ಕುಮಾರ್ ಶ್ರದ್ಧಾಭಕ್ತಿಗೆ ಶ್ರೀಗಳು ಸದಾಕಾಲ ಇಂತಹ ಶ್ರದ್ಧಾಭಕ್ತಿ ಕೊಟ್ಟು ಧಾರ್ಮಿಕತೆಯಲ್ಲಿ ವಿಶೇಷವಾಗಿ ಅವರು ದುಡಿಯುವಂತ ಶಕ್ತಿಯನ್ನು ಕೊಟ್ಟಿವೆ. ಹರಿ ಓಂ. ನಮ್ಮ ಆರ್ ಕೆ ಟಿ ವಿ ವೀಕ್ಷಕ ಬಂಧುಗಳಿಗೆ ಪ್ರಥಮವಾಗಿ ರಾಮೋತ್ಸವದ ಶುಭಾಶಯಗಳು. ಈ ದಿನ ನಾನು ದಂಡಿನದುರ್ಗ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ದಂಡಿನದುರ್ಗ ದೇವಸ್ಥಾನದಲ್ಲಿ ಇವತ್ತು ರಾಮೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಈಗ ಇಲ್ಲಿ ದೇವಿಗೆ ಅಭಿಷೇಕ ಹಾಗೂ ಮಹಾಪೂಜೆ ನಡೀತಾ ಇದೆ. ಅದೇ ರೀತಿ ಈ ದಿನ ಭಟ್ಕಳದಲ್ಲಿ ಭಟ್ಕಳದ ಯಾವ ದೇವಸ್ಥಾನ ಇರಲಿ, ಒಂದು ನಾಗರ ಮನೆಯಿಂದ ಹಿಡಿದು ಪ್ರತಿಯೊಂದು ದೇವಸ್ಥಾನದಲ್ಲೂ ಇವತ್ತು ತುಂಬ ಅದ್ಧೂರಿ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆ ಇಡೀ ಭಟ್ಕಳ ಕೇಸರಿಮಯವಾಗಿದೆ. ಈಗ ಅನೇಕ ಕಡೆಗಳಲ್ಲಿ ನಗರ ಸಂಕೀರ್ತನೆ ಕಾರ್ಯಕ್ರಮ ನಡೀತಾ ಇದೆ. ಈಗ ದಂಡಿನದುರ್ಗ ದೇವಸ್ಥಾನದ ಅರ್ಚಕರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅವ್ರು ಏನು ಹೇಳ್ತಾರೆ ಈಗ ನೋಡ್ಕೊಂಡು ಬರೋಣ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯ 12:20 ನಡೀತಾ ಇದೆ. ಭಟ್ಕಳದಲ್ಲಿ ಎಲ್ಲಿ ನೋಡಿದರೂ ಸಂಭ್ರಮಾಚರಣೆ ನಡೀತಾ ಇದೆ. ಒಂದು ಮಾತನ್ನು ಹೇಳಬೇಕಂತಂದರೆ ನನ್ನ ಜೀವಮಾನದಲ್ಲಿ ಇಂಥ ಒಂದು ಸಂಭ್ರಮ ದಿನ ಹಿಂದೆ ಬರಲಿಲ್ಲ, ಮುಂದೆ ಬರ್ತದೆಯಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ತಾವು ಈ ರಾಮ ಮಂದಿರ ಲೋಕಾರ್ಪಣೆಯ ಈ ಕಾರ್ಯಕ್ರಮವನ್ನು ತಾವು ಯಾವ ರೀತಿ ಎದುರು ನೋಡ್ತಾ ಇದ್ದೀರಿ? ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಇದು ಎಷ್ಟೋ ವರ್ಷಗಳ ಇತಿಹಾಸದ್ದು ಹಿಂದೆ ಆದಂಥದ್ದು ಏನೋ ದುರ್ಘಟನೆ ಆದಂಥದ್ದು ಇವತ್ತಿನ ದಿವಸ ನಮ್ಮ ಜೀವಿತಾವಧಿಯಲ್ಲೇ ಒಂದು ಸಾಕಾರಗೊಳ್ತಾ ಇದೆ ಅಂತದ್ದು ನಮ್ಮ ಸುಯೋಗ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇಂಥದ್ದು ಇನ್ನು ನೀವು ಹೇಳಿದಂಥ ರೀತಿಯಲ್ಲಿ ಹಿಂದೆ ಆದದ್ದು ನಾವು ನೋಡಲಿಲ್ಲ, ಮುಂದೆ ಆಗ್ತದೆ ಅನ್ನುವಂಥದ್ದು ನಮ್ಮ ಕಲ್ಪನೆಗೂ ಬರಲಿಕ್ಕಿಲ್ಲ. ಆ ರೀತಿಯಾಗಿ ಇಡೀ ವಿಶ್ವವೇ ಇಡೀ ಜಗತ್ತೇ ಇದನ್ನು ಸಂಭ್ರಮಿಸ್ತಾ ಇದೆ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ದಂಡಿನದುರ್ಗ ದೇವಸ್ಥಾನ ಭಟ್ಕಳದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಇದೊಂದು ಸಂಘ ಪರಿವಾರದವರು ನಡೆಸ್ತಿರುವಂಥ ದೇವಸ್ಥಾನ ಅಂತ ಹೇಳಬಹುದು. ಈ ದೇವಸ್ಥಾನದಲ್ಲಿ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಏನೇನು ನಡೀತಾ ಇದೆ? ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ಅಭಿಷೇಕ ಕಾರ್ಯಗಳು ಆಗಿ ನಂತರದಲ್ಲಿ ಮಹಾಪೂಜೆಯನ್ನು ಇಟ್ಕೊಂಡಿದ್ದೇವೆ. ನಂತರದಲ್ಲಿ ಸಾಯಂಕಾಲದಲ್ಲಿ ವಿಶೇಷವಾದಂಥ ಭಜನೆ ಸೇವೆ, ಈ ದೇವಿಗೆ ಅತ್ಯಂತ ಪ್ರಿಯವಾದಂಥ ಭಜನೆ ಸೇವೆಯನ್ನು ನಾವು ಸಹ ನಡೆಸಿಕೊಳ್ತಾ ಇದ್ದೇವೆ. ಅದರ ನಂತರದಲ್ಲಿ ಒಂದು ದೀಪೋತ್ಸವನ್ನೆಲ್ಲ ಮಾಡಿ ನಂತರದಲ್ಲಿ ಮಹಾಪೂಜೆಯನ್ನು ಮಾಡಿ ಎಲ್ಲರಿಗೂ ಸಿಹಿಯನ್ನು ಹಂಚುವಂಥದ್ದು, ಹಾಗೂ ಮಧ್ಯಾಹ್ನದಲ್ಲೂ ಸಹ ಮಧ್ಯಾಹ್ನ ಪೂಜೆಯ ನಂತರವೂ ಸಹ ಇಡೀ ಇಲ್ಲಿ ನೆರೆತಿರತಕ್ಕಂಥ ಎಲ್ಲ ಜನರಿಗೂ ಸಿಹಿಯನ್ನು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಜೈ ಶ್ರೀರಾಮ್. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೀ ಜೈ. ಸನಾತನ ಹಿಂದೂ ಧರ್ಮ ಕೀ ಜೈ. Thank you.
ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಯೋಧ್ಯಾವಧಿ ಶ್ರೀರಾಮಚಂದ್ರ ಕೀ ಜೈ. ಮೊದಲನೆಯದಾಗಿ ತಮಗೆಲ್ಲರಿಗೂ ರಾಮೋತ್ಸವದ ಶುಭಾಶಯಗಳು. ಹಾಗೆ ವಾಸುಕಿ ಸರ್ಪ ಏನು ದೇವಸ್ಥಾನ ಇದೆ ಇಲ್ಲಿ, ಇವತ್ತು ಯಾವ ಯಾವ್ಯಾವ ಧಾರ್ಮಿಕ ಕಾರ್ಯ ನಡೀತದೆ ಅಂತ ತಾವು ಸಂಘಟಕರು ಹೇಳಬೇಕು. ಇವತ್ತು ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯ ರಾಮ ಮಂದಿರ ಒಂದು ನಿರ್ಮಾಣವಾಗುತ್ತಿರುವುದು ನಮಗೆಲ್ಲರಿಗೂ ಸಹ ಒಂದು ಅದೃಷ್ಟದ ಒಂದು ಪುಣ್ಯದ ಒಂದು ಕಾರ್ಯಕ್ರಮ. ನಮಗೆ ನಮ್ಮ ಜೀವಮಾನದ ಒಂದು ಅದೃಷ್ಟದ ಕಾರ್ಯಕ್ರಮ ಅಂದರೆ ಇದೇ. ಇವತ್ತು ನಮ್ಮ ವಾಸುಕಿ ಸರ್ಪ ದೇವಸ್ಥಾನದಲ್ಲಿ ನಗರ ಸಂಕೀರ್ತನೆ ಭಜನಾ ಕಾರ್ಯಕ್ರಮ, ಹಾಗೆ ಒಂದು ಶ್ರೀರಾಮ ತಾರಕ ಮಹಾಮಂತ್ರ, ಅದೇ ರೀತಿ ಶ್ರೀರಾಮ ರಕ್ಷಾ ಸ್ತೋತ್ರ, ಮಹಾಪೂಜೆ, ಭಜನೆ, ಇನ್ನಿತರ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಏರ್ಪಡಿಸಿದ್ದೇವೆ ನಾವು. ಈಗ ನಗರ ಸಂಕೀರ್ತನೆ ಇದೆ, ನಗರ ಸಂಕೀರ್ತನೆ ಪ್ರತಿ ಮನೆಗೆ ಭಜನೆಗೆಲ್ಲ ಹೋಗ್ತಿದ್ದೇವೆ. ಇಲ್ಲಿಂದ ಈಗ ಹೊರಟು ಎಲ್ಲಿಗೆ, ಎಲ್ಲಿ ತನಕ? ಇಲ್ಲಿಂದ ಸೊಡಗಿದ ದೇವಸ್ಥಾನದವರೆಗೆ ಹೋಗ್ತೇವೆ. ನಗರ ಸಂಕೀರ್ತನೆ ಬೇರೆ ಮತ್ತೆ ಏನು ಕಾರ್ಯಕ್ರಮ ಇರ್ತದೆ? ಮಹಾಪೂಜೆ ಮಾಡಿ, ಮಹಾಪೂಜೆ, ಪ್ರಸಾದ ವಿತರಣೆ, ಸಂಜೆ ಭಜನೆ, ಮತ್ತೆ ಸಂಜೆ ಭಜನೆ, ರಾಮ ರಕ್ಷಾತ್ರ ಉಂಟು, ಮತ್ತೆ ಹನುಮಾನ್ ಚಾಲೀಸ. ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಇನ್ನೇನು ಲೋಕಾರ್ಪಣೆ ಆಗ್ತಾ ಇದೆ. 12:20 ಇನ್ನೇ ಕೆಲವೇ ಗಂಟೆ, ಏನು 1 ಗಂಟೆ ಬಾಕಿ ಇದೆ. ಈ ಇಂಥ ಒಂದು ಮಂಗಳಕರ ಸಂದರ್ಭದಲ್ಲಿ ಈಗ ತಾವು ಬೆಳಗಿನಿಂದ ಇದನ್ನ ಪಾನೀಯ ವ್ಯವಸ್ಥೆ ಏನೇನು ಇದೆ, ಲಾಡು ಮತ್ತೆ ಪಾನಕವನ್ನು ಕೊಡ್ತಾ ಇದ್ದೀರಿ, ಎಲ್ಲ ರಾಮ ಭಕ್ತರಿಗೆ ಕೊಡ್ತಾ ಇದ್ದೀರಿ. ಈ ಒಂದು ಸಾತ್ವಿಕ ಆನಂದದಲ್ಲಿ ಭಟ್ಕಳ ತೇಲ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ?
ಈ ಒಂದು ಸಂದರ್ಭದಲ್ಲಿ ತಮ್ಮ ಅನಿಸಿಕೆ, ಈ ಸಂಭ್ರಮದ ಬಗ್ಗೆ ತಮ್ಮ ಅನಿಸಿಕೆ ಆನಂದ್ ನಾಯ್ಕ್ರೆ ಹೇಳಿ. 500 ವರ್ಷದ ಒಂದು ಇತಿಹಾಸ ಇದು, ಅನೇಕ ಕರಸೇವಕರು ಪ್ರಾಣತ್ಯಾಗ ಮಾಡಿದ್ದಾರೆ, ಲಕ್ಷಗಟ್ಟಲೆ ಜನ. ಅದರಲ್ಲಿ ನಮ್ದು ಇವತ್ತು ಒಂದು ವಿಜಯೋತ್ಸವ ತರ ಆಚರಣೆ ಮಾಡ್ತಾ ಇದ್ದೇವೆ. ನಮಗೊಂದು ರಾಮ ಮಂದಿರ ಆಗಿದೆ, ಇನ್ನು ಮುಂದೆ ರಾಮರಾಜ್ಯ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ. ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯ ವಿಶ್ವಾದ್ಯಂತ ಬೆಳಿಬೇಕು, ರಾಮರಾಜ್ಯ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ನಮ್ದು. ಇಂಥ ಒಂದು ಸುದಿನವನ್ನ ಜೀವನದಲ್ಲಿ ಹಿಂದೂ ನೋಡ್ಲಿಲ್ಲ, ಇನ್ನು ಮುಂದೆ ನೋಡ್ತಿರೋ ಗೊತ್ತಿಲ್ಲ ಅಲ್ವಾ? ಅದೇ ಆ ಒಂದು ಒಂದು ಘೋಷಣೆ ಬರಲಿ, ಜೈ ಶ್ರೀರಾಮಚಂದ್ರಕಿ, ಶ್ರೀರಾಮಚಂದ್ರಕಿ. ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು ಕೇವಲ 10 ನಿಮಿಷ ಬಾಕಿ ಇದೆ. ಈ ಒಂದು ಮಂಗಳಕರ ದಿನದ ಬಗ್ಗೆ ಇವತ್ತು ತಾವು ಇಲ್ಲಿ ಸಿಹಿಯನ್ನ ಹಂಚುವಂಥದ್ದು, ಹಾಗೆ ಜ್ಯೂಸ್ ಇದ್ದೀರಾ, ಬೆಳಗಿನಿಂದ ಪ್ರಾರಂಭ ಆಗಿತ್ತ, ಏನೇನು ಕಾರ್ಯಕ್ರಮ ನಡೀತು ಇಲ್ಲಿ? ಬೆಳಿಗ್ಗೆ ಶ್ರೀರಾಮ 10 ಗಂಟೆಗೆ ಶ್ರೀರಾಮ ಪೂಜೆ ಮಾಡಿಕೊಂಡು 10:00 ನಂತರ ಎಲ್ಲ ರಾಮ ಭಕ್ತರೆಲ್ಲ ಸೇರಿದರು, ನಮ್ಮ ಗ್ರಾಮದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ನಾವೆಲ್ಲ ಸಿಹಿ ಹಂಚಿಕೊಂಡು ಭಾಳ ಖುಷಿಯಿಂದ ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಸಮಸ್ತ ಹಿಂದೂ ಬಾಂಧವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಅದು ಈ ಒಂದು ಲೋಕಾರ್ಪಣೆ, ಶ್ರೀರಾಮಚಂದ್ರನ ಲೋಕಾರ್ಪಣೆ, ಏನು ಮಂದಿರದ ಲೋಕಾರ್ಪಣೆ ಆಯಿತು, ಅನೇಕ ಹಿಂದೂಗಳು ತ್ಯಾಗ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾವು ಸ್ಮರಣೆಯನ್ನು ನೀಡ್ತಾ ಇದ್ದೇವೆ. ಅವರು ಎಷ್ಟು, ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು, ಅವರ ಕೊಡುಗೆ ಇದು. ಜಯ ರಾಮ ಶ್ರೀರಾಮ, ಜಯ ರಾಮ ಜಯ ಜಯ ರಾಮ ಶ್ರೀರಾಮ, ಜಯ ಜಯ ರಾಮ ಶ್ರೀರಾಮ, ಜಯ ರಾಮ ಜಯ ಜಯ ರಾಮ ರಾಮ, ಜಯ ರಾಮ ಜಯ ಜಯ ರಾಮ ಶ್ರೀರಾಮ, 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 ಜಯ ರಾಮ ಜಯ ಜಯ ರಾಮ ಶ್ರೀರಾಮ. ಉದನಿ ದನಿ ತನ ನಿರ್ತನ ತನ ದಿಯನ ತಾರೀಮ್
ಸುಂದರ ಮಾಧವ ಮೇಘ ಶ್ಯಾಮ ದಾಶರಥ ಜಗ ಜೀವನ ರಾಮ ದಾಶರಥ ಜೀವನ ರಾಮ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.